25 ಕೋಟಿ ವಂಚನೆ ಯತ್ನ ಬೆನ್ನಲ್ಲೇ ಮತ್ತೊಂದು ಜಟಾಪಟಿ ದರ್ಶನ್ ಹಲ್ಲೆ ಮಾಡಿದ್ದಾರೆ ಎಂದು ಇಂದ್ರಜಿತ್ ಲಂಕೇಶ್ ಆರೋಪ. ನಮಗೆ ಹೊಡೆದೇ ಇಲ್ಲ ಅಂದ್ರು ಸ್ನೇಹಿತರು. ನಾಯಕತ್ವ ಬದಲಾವಣೆಗೆ ಕ್ಲೈಮ್ಯಾಕ್ಸ್. ನಾಳೆ ರಾಷ್ಟ್ರ ರಾಜಧಾನಿಗೆ ಬಿಎಸ್ವೈ ಪಯಣ. ದಿಲ್ಲಿಯಿಂದ ವಾಪಸ್ ಬಳಿಕ ರಾಜೀನಾಮೆ ಕೊಡ್ತಾರಾ ಸಿಎಂ ಬಿಎಸ್ವೈ? ರಾಜ್ಯದಲ್ಲಿ ಭ್ರಷ್ಟರಿಗೆ ಬೆಳ್ಳಂ ಬೆಳಗ್ಗೆ ಎಸಿಪಿ ಶಾಕ್. ಏಕಕಾಲದಲ್ಲಿ ಮಂಗಳೂರು, ಶಿವಮೊಗ್ಗ, ಬೆಂಗಳೂರು ಸೇರಿ ನಾನಾ ಕಡೆಗೆ ರೈಡ್. ಭ್ರಷ್ಟ ಅಧಿಕಾರಿಗಳ ಆಸ್ತಿ ಕಂಡು ಆಫೀಸರ್ ಶಾಕ್. ಕರೋನಾ ಇಳಿಮುಖ ಬೆನ್ನಲ್ಲೇ ಡಿಗ್ರಿ ಕಾಲೇಜ್ಗಳಿಗೆ ಓಪನ್ ಚಿಂತೆ. ಪಿಯುಸಿ ರಿಸಲ್ಟ್ಗೂ ಮುನ್ನವೇ ಡಿಗ್ರಿ ಅಡ್ಮಿಷನ್ ಸ್ಟಾರ್ಟ್. ಸೀಟ್ ಸಿಗುತ್ತಿಲ್ಲ ಅಂತ ವಿದ್ಯಾರ್ಥಿಗಳು ಅಸಮಾಧಾನ. ಸಂಕಷ್ಟದಲ್ಲಿದ್ದ ಕೆಆರ್ ಮಾರುಕಟ್ಟೆ ವ್ಯಾಪಾರಸ್ಥರಿಗೆ ಗುಡ್ ನ್ಯೂಸ್. ಎರಡೂವರೆ ತಿಂಗಳ ನಂತರ ವ್ಯಾಪಾರಕ್ಕೆ ಗ್ರೀನ್ ಸಿಗ್ನಲ್. ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿದ್ರೆ ಬೀಳುತ್ತೆ ಫೈನ್.